ನಮಸ್ಕಾರ, ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ಗೆ ಭೇಟಿ, ಆವಾಸ್ ಯೋಜನೆ ಫಲಾನುಭವಿಗಳಿಗೆ ಪ್ರಮಾಣಪತ್ರ ವಿತರಣೆ. ಕೊಡಗು ಜಿಲ್ಲೆಯಲ್ಲಿ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯ, ಅಗತ್ಯ ವಸ್ತುಗಳ ಪೂರೈಕೆಗೆ ಕ್ರಮ ವಹಿಸಲು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನಿರ್ದೇಶನ. ಮುಂಗಾರು ಬಿತ್ತನೆ ಬೆಳೆ ನಾಶ ಕುರಿತು ಜಂಟಿ ಸಮೀಕ್ಷೆ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಆರ್ವಿ ದೇಶಪಾಂಡೆ ಅಧಿಕಾರಿಗಳಿಗೆ ಸೂಚನೆ. ಮತ್ತು ಏಷ್ಯಾ ಕ್ರೀಡಾಕೂಟ, ಏರ್ ಪಿಸ್ತೂಲ್ ವಿಭಾಗದಲ್ಲಿ ರಾಹಿ ಸರ್ನೋಬತ್ಗೆ ಚಿನ್ನ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನಲ್ಲಿಂದು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ವಲ್ಸಾಡ್ ಜಿಲ್ಲೆಯ ಜುಜುವಾ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳು ಡಿಜಿಟಲ್ ಮೂಲಕ ಗೃಹ ಪ್ರವೇಶ ಕೈಗೊಳ್ಳುವ ಸಮಾರಂಭವನ್ನು ಸಾಕ್ಷೀಕರಿಸಲಿದ್ದಾರೆ. ಈ ಯೋಜನೆಯಡಿ ಗುಜರಾತ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಮನೆಗಳನ್ನು ನಿರ್ಮಿಸಲಾಗಿದೆ. ಜುಜುವಾನಲ್ಲಿ ನಡೆಯುವ ಸಾರ್ವಜನಿಕ ಸಮಾರಂಭದಲ್ಲಿ ದಕ್ಷಿಣ ಗುಜರಾತಿನ 5 ಜಿಲ್ಲೆಗಳ ಫಲಾನುಭವಿಗಳು ಪಾಲ್ಗೊಳ್ಳಲಿದ್ದಾರೆ. ಇದೇ ವೇಳೆ ಪ್ರಧಾನಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಪ್ರಮಾಣಪತ್ರ ವಿತರಿಸಲಿದ್ದಾರೆ. ನಂತರ ಗಾಂಧಿನಗರದಲ್ಲಿರುವ ಗುಜರಾತ್ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ಭಾಷಣ ಮಾಡಲಿರುವ ಪ್ರಧಾನಿ ದೆಹಲಿಗೆ ವಾಪಸಾಗುವ ಮುನ್ನ ಸೋಮನಾಥ್ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿಶ್ವವಿದ್ಯಾಲಯದ ಮಹಾನಿರ್ದೇಶಕ ಡಾ ಜೆಎಂ ವ್ಯಾಸ್, ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ 2008ರಲ್ಲಿ ಈ ವಿಶ್ವವಿದ್ಯಾಲಯ ಸ್ಥಾಪಿಸುವ ನಿರ್ಧಾರ ಕೈಗೊಂಡಿದ್ದರು. ಕೇವಲ 1 ವರ್ಷದಲ್ಲಿ ಅದು ಕಾರ್ಯಾರಂಭ ಮಾಡಿತು. ಆನಂತರ ಅದು ಜಗತ್ತಿನ ಅತ್ಯಂತ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂಬ ಸಾಧನೆ ಮಾಡಿದೆ ಎಂದು ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ಮೇಲೆ ಇತನೆ ಸಾಲ ಗವಾಯ तो अभी जो इन्वेस्टिगेशन का मेरा जो एक्सपर्टाइज एक्सपीरियंस है वो मैं बच्चों को दे रहा हूं. स्प्रेड अक्रॉस 15 एकर्स यूनिवर्सिटी गॉट यूजीसी रिकॉग्निशन इन 2000. ಕೊಡಗಿನಲ್ಲಿ ಪರಿಹಾರ ಹಾಗೂ ಪುನರ್ವಸತಿ ಕಾರ್ಯಗಳು ಬಿರುಸುಗೊಂಡಿದ್ದು, ಡ್ರೋನ್ ಕ್ಯಾಮೆರಾಗಳ ಮೂಲಕ ನಾಪತ್ತೆಯಾದವರ ಹುಡುಕಾಟ ನಡೆಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸಂಸದ ಪ್ರತಾಪ್ ಸಿಂಹ, ಕಳೆದೊಂದು ವಾರದಿಂದ ಸತತವಾಗಿ ಸುರಿದ ಮಳೆಯಿಂದಾಗಿ ಭೂಕುಸಿತವಾಗಿದ್ದು 2000 ಎಕರೆ ಕಾಫಿ ತೋಟ ನಷ್ಟವಾಗಿದೆ. 5000 ಮನೆಗಳು ಹಾಳಾಗಿದ್ದು 36 ಪರಿಹಾರ ಕೇಂದ್ರಗಳಲ್ಲಿ ಸಂತ್ರಸ್ತರು ಆಶ್ರಯ ಪಡೆದಿದ್ದಾರೆ ಎಂದು ತಿಳಿಸಿದರು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಸೇರಿದಂತೆ ವಿವಿಧ ಸೇನಾ ತುಕಡಿಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದ್ದು, ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇದೇ 24ರಂದು ಕುಶಾಲನಗರಕ್ಕೆ ಆಗಮಿಸಲಿದ್ದು, ಮಾದಾಪುರ ಮೊದಲಾದ ಕಡೆಗಳಲ್ಲಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಹೇಳಿದರು. ಎರಡು ಆರ್ಮಿಯ ತುಕಡಿಗಳನ್ನು ತರಿಸಿದ 174 ಜನ ಆರ್ಮಿಯವರಿದ್ದಾರೆ, 10 ಜನ ನೇವಿಯವರಿದ್ದಾರೆ, ಜೊತೆಗೆ NDRF ಟೀಮ್ನ ಒಂದು 30 ಜನ ಇದ್ದಾರೆ. ಹೀಗೆ ಸ್ಟೇಟಿಂದಲೂ ಕೂಡ SDRF ಟೀಮು, ಫೈರ್ನವರು ಕೂಡ ಇದ್ದಾರೆ. ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದೆ. ಮನೆ ಕಟ್ಟಿಸಿಕೊಡುವಂಥ ಕೆಲಸನೂ ಕೂಡ ಆಗಬೇಕು. ಇದೆಲ್ಲದಕ್ಕೂ ಕೂಡ ಮೋದಿ ಸರ್ಕಾರದಿಂದಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇಂದ ನಾವು ಮನೆ ಕಟ್ಟಿಸ್ಕೊಡುವಂಥ ಪ್ರಾವಿಷನ್ ಕೂಡ ಇದೆ. 24 ತಾರೀಕು ಇಲ್ಲೇ ಕುಶಾಲನಗರ ಉಳಿಪ್ಯಾಡಿಗೆ ಬರ್ತಾರೆ, ಅಂದರೆ ಕುಶಾಲನಗರಕ್ಕೆ ವಿಸಿಟ್ ಮಾಡಿ, ಮಾದಾಪುರಕ್ಕೆ ಹೋಗಿ, ಮಾದಾಪುರದಿಂದ ಮಡಿಕೇರಿಗೆ ಹೋಗಿ, ಗಂಜಿ ಕೇಂದ್ರಕ್ಕೆ ವಿಸಿಟ್ ಮಾಡಿ ಅಧಿಕಾರಿಗಳ ಸಭೆಯನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಈ ಮಧ್ಯೆ ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಯಲ್ಲಿ ಪರಿಹಾರ ಕಾಮಗಾರಿಗಳನ್ನು ಸಮರೋಪಾದಿಯಲ್ಲಿ ನಡೆಸುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಹಾಗೂ ಜಿಲ್ಲಾಧಿಕಾರಿ ಶ್ರೀವಿದ್ಯಾ ಅವರಿಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸೂಚಿಸಿದ್ದಾರೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ನೆರೆ ಪರಿಹಾರ ಕಾರ್ಯಗಳ ಕುರಿತು ನಿನ್ನೆ ಮಾಹಿತಿ ಪಡೆದ ಮುಖ್ಯಮಂತ್ರಿ, ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿಗಳನ್ನು ತ್ವರಿತವಾಗಿ ವಿತರಣೆ ಮಾಡಲು 100ಕ್ಕೂ ಹೆಚ್ಚು ವಾಹನಗಳ ಬಳಕೆಗೆ ಸೂಚಿಸಿದ್ದಾರೆ. ಹೆಚ್ಚುವರಿ ವಸ್ತುಗಳು, ಅಡುಗೆ ಅನಿಲ, ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆ ವ್ಯತ್ಯಯ ಉಂಟಾಗದಂತೆ ನಿಗಾ ವಹಿಸಬೇಕು. ಶಾಲಾ ಮಕ್ಕಳಿಗೆ ಅಗತ್ಯ ಪುಸ್ತಕಗಳನ್ನು ವಿತರಿಸಬೇಕು. ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಪುನಾರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶಿಸಿರುವ ಮುಖ್ಯಮಂತ್ರಿ, ತೀವ್ರ ಹಾನಿಗೊಳಗಾಗಿರುವ ಪ್ರದೇಶಗಳ 61 ಶಾಲೆಗಳನ್ನು ಹೊರತುಪಡಿಸಿ ಉಳಿದೆಡೆ ಇಂದಿನಿಂದ ಶಾಲಾ ಕಾಲೇಜುಗಳನ್ನು ಪುನಾರಂಭಿಸಲು ಸೂಚಿಸಿದ್ದಾರೆ.
ಕೇಂದ್ರ ಸರ್ಕಾರ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೊಳಗಾಗಿರುವ ರಾಜ್ಯದ ಕೊಡಗು ಜಿಲ್ಲೆ ಹಾಗೂ ನೆರೆಯ ಕೇರಳ ರಾಜ್ಯದಲ್ಲಿ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳಲು ಅಗತ್ಯ ನೆರವು ನೀಡಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಅನಂತಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಅದಮ್ಯ ಚೇತನ ಸಂಸ್ಥೆಯ ಸಹಕಾರದಲ್ಲಿ ಕೊಡಗು ಹಾಗೂ ಕೇರಳಕ್ಕೆ 1 ಕೋಟಿ ರೂಪಾಯಿ ಮೌಲ್ಯದ ಜನೌಷಧಿಗಳನ್ನು ರವಾನೆ ಮಾಡಿದ ಬಳಿಕ 102 ಬಗೆಯ ಜನೌಷಧಿಗಳನ್ನು ಸಂತ್ರಸ್ತ ಪ್ರದೇಶಗಳಿಗೆ ರವಾನಿಸಲಾಗುತ್ತಿದೆ. ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮಲೇರಿಯಾ ಸೇರಿದಂತೆ ವಿವಿಧ ರೋಗ ನಿರೋಧಕಗಳನ್ನು ಇದು ಒಳಗೊಂಡಿದೆ ಎಂದರು. ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗಿರುವ ಕೇರಳ ಹಾಗೂ ಕೊಡಗಿನಲ್ಲಿ ಅಗತ್ಯ ಪರಿಹಾರ ಕಾಮಗಾರಿಗಳು, ರಸ್ತೆ ಸಂಪರ್ಕ, ವಸತಿ ಯೋಜನೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನವಾಗುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಪ್ರಧಾನಿ ಸೂಚಿಸಿದ್ದಾರೆ ಎಂದರು. ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ಮದ ಅಸ್ಥಿ ಕಳಶ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದು, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಬಿಜೆಪಿ ರಾಜ್ಯ ಕಚೇರಿಯವರೆಗೆ ಮೆರವಣಿಗೆ ನಡೆಸಲಾಯಿತು. ಪಕ್ಷದ ಕಾರ್ಯಕರ್ತರು ಅಟಲ್ಜಿ ಅಮರ್ ರಹೆ ಎಂಬ ಘೋಷಣೆಗಳನ್ನು ಕೂಗುತ್ತಾ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಅನಂತಕುಮಾರ್, ಡಿವಿ ಸದಾನಂದಗೌಡ, ಮುಖಂಡರಾದ ಆರ್ ಅಶೋಕ, ಅರವಿಂದ ಲಿಂಬಾವಳಿ, ಬಸವರಾಜ ಬೊಮ್ಮಾಯಿ ಮತ್ತಿತರರು ಪಾಲ್ಗೊಂಡಿದ್ದರು. ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಚೇರಿ ಆವರಣದಲ್ಲಿ ಅಟಲ್ ಚಿತಾಭಸ್ಮದ ಕಳಸವನ್ನಿಟ್ಟು ಪುಷ್ಪಾರ್ಚನೆ ಮಾಡಲಾಯಿತು. ಬಳಿಕ ಬಿಎಸ್ ಯಡಿಯೂರಪ್ಪ, ದೇಶ ಒಬ್ಬ ಪ್ರಾಮಾಣಿಕ ಹಾಗೂ ಜನಸ್ನೇಹಿ ರಾಜಕಾರಣಿಯನ್ನು ಕಳೆದುಕೊಂಡಿದೆ. ವಾಜಪೇಯಿ ಅವರ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಿಯಾಗಿವೆ ಎಂದರು. ಇಂದು ಚಿತಾಭಸ್ಮವನ್ನು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಇದೇ ತಿಂಗಳ 25ರಂದು ರಾಜ್ಯದ ಪ್ರಮುಖ ನದಿಗಳಾದ ಕೃಷ್ಣಾ, ನೇತ್ರಾವತಿ, ತುಂಗಭದ್ರಾ, ಮಲಪ್ರಭಾ, ಶರಾವತಿ, ತುಂಗಾ ಹಾಗೂ ಕಾರಂಜಾ ನದಿಗಳಲ್ಲಿ ಚಿತಾಭಸ್ಮ ವಿಸರ್ಜನೆ ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು. ನದಿಗಳಿಗೆ ಅಲ್ಲಿಯ ಪ್ರಮುಖರು ಬಂದು ಕಳಸವನ್ನು ತಗೊಂಡು ಹೋಗಿ ಅಲ್ಲಿ ಅಸ್ಥಿಯನ್ನ ವಿಸರ್ಜನೆ ಮಾಡೋರಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಬಿತ್ತನೆ ಬೆಳೆ ನಾಶದ ಕುರಿತು ಕಂದಾಯ, ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿ ಇದೇ ತಿಂಗಳ 29ರೊಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಕಂದಾಯ, ಕೌಶಲ್ಯಾಭಿವೃದ್ದಿ ಮತ್ತು ಉದ್ಯಮಶೀಲತೆ ಸಚಿವ ಆರ್ವಿ ದೇಶಪಾಂಡೆ ಸೂಚನೆ ನೀಡಿದ್ದಾರೆ. ಯಲಬುರ್ಗಾ ತಾಲೂಕಿನ ಕುಕನೂರಿನಲ್ಲಿ ನಿನ್ನೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಕೇಂದ್ರ ಸರ್ಕಾರ ಬರ ಘೋಷಣೆಗೆ ಸೂಚಿಸಿರುವ ಮಾರ್ಗಸೂಚಿ ಅನ್ವಯ ಸಮೀಕ್ಷೆ ಕೈಗೊಳ್ಳುವಂತೆ ತಿಳಿಸಿದರು. ಹಿಂದಿನ ಸರ್ಕಾರದಲ್ಲಿ ಮಳೆಯಾಶ್ರಿತ ಪ್ರದೇಶಗಳ 2 ಎಕರೆ ಜಮೀನುಗಳಿಗೆ 5,000 ರೂಪಾಯಿ ಪರಿಹಾರವನ್ನು ನೀಡುವ ಆದೇಶ ಮಾಡಲಾಗಿದ್ದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ನೋಂದಣಿ ಹಾಗೂ ಹಾನಿಗೊಳಗಾದ ಪ್ರತಿಯೊಂದು ಬೆಳೆಯ ಮಾಹಿತಿ ನೀಡುವಂತೆ ಆರ್ವಿ ದೇಶಪಾಂಡೆ ಹೇಳಿದರು. ಅಲ್ಲ, ರೈತರಿಗೆ ಎಲ್ಲೆಲ್ಲಿ ಅನುವು ಮಾಡ್ಲಿಕ್ಕೆ ಸಾಧ್ಯ ಮಾಡಬೇಕು. ಮತ್ತು ಈಗ ಇನ್ಶೂರೆನ್ಸು ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆಯಲ್ಲಿ ಎಷ್ಟು ಜನ ಇನ್ಶೂರ್ ಮಾಡಿದ್ದಾರೆ ಇಲ್ಲಿ? ಈಗ ಹಾಗಾಗಿ ರೈತರಿಗೆ ಬೆಳೆ ವಿಮೆ ಇರ್ಬೋದು, ರೈತ ಬೆಳೆ ವಿಮೆ ಇರ್ಬೋದು, ಮತ್ತು ಬೆಳೆ ಹಾಳಾದ್ರಿಂದ ಪರಿಹಾರ ಇರ್ಬೋದು. ಮೂರು ಕಡೆಯಿಂದ ಎಷ್ಟು ರೈತರಿಗೆ ಅನುವು ಮಾಡ್ಲಿಕ್ಕೆ ಸಾಧ್ಯ, ರೈತರಿಗೆ ಅನುವು ಮಾಡ್ಲಿಕ್ಕೆ ಸಾಧ್ಯ ಮಾಡಬೇಕು. ದೇಶದ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ವೈಮಾನಿಕ ಸೇವೆ ಒದಗಿಸುವ ಉಡಾನ್ ಕಾರ್ಯಕ್ರಮವನ್ನು ಅಂತಾರಾಷ್ಟೀಯ ಸಂಚಾರಕ್ಕೂ ವಿಸ್ತರಿಸುವ ಕರಡು ಯೋಜನೆಯೊಂದನ್ನು ಕೇಂದ್ರ ಸರ್ಕಾರ ಅನಾವರಣಗೊಳಿಸಿದೆ. ಈ ಉದ್ದೇಶಿತ ಯೋಜನೆಗೆ ರಾಜ್ಯ ಸರ್ಕಾರಗಳು ಅಂತಾರಾಷ್ಟೀಯ ವೈಮಾನಿಕ ಮಾರ್ಗಗಳನ್ನು ಗುರುತಿಸಲಿವೆ. ಅಂತಾರಾಷ್ಟೀಯ ವೈಮಾನಿಕ ಸಂಪರ್ಕ ಕರಡು ಯೋಜನೆಯು 2027ರ ವೇಳೆಗೆ ವಿಮಾನ ಪ್ರಯಾಣಿಕರ ಸಂಖ್ಯೆಯನ್ನು 20 ಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಈ ಕರಡು ಯೋಜನೆ ರಾಜ್ಯಗಳಲ್ಲಿ ಅಂತಾರಾಷ್ಟೀಯ ಮಾರ್ಗಗಳಲ್ಲಿ ವೈಮಾನಿಕ ಕಾರ್ಯಾಚರಣೆಗೆ ಅವಕಾಶ ಕಲ್ಪಿಸಲಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲ ಅಗತ್ಯ ಬೆಂಬಲ ಒದಗಿಸಲಿದ್ದು, ಟಿಕೆಟ್ ದರ ತಗ್ಗಿಸಲು ಸಹಾಯಧನ ನೀಡಲಿದೆ.
ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವು ಮಧ್ಯಮ ವರ್ಗದವರ ಪಾಲಿಗೆ ವರದಾನವಾಗಿ ಪರಿಣಮಿಸಿದ್ದು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಕೇಂದ್ರಗಳಲ್ಲಿ ಕಡಿಮೆ ದರದಲ್ಲಿ ಔಷಧಿಗಳು ದೊರೆಯುತ್ತಿದ್ದು ಬಡ ಹಾಗೂ ಮಧ್ಯಮ ವರ್ಗದ ಸಾವಿರಾರು ರೋಗಿಗಳು ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕ ಭರತ್. ಹೊರಗಿನ ಔಷಧಾಲಯಗಳಲ್ಲಿ ಎರಡು ಇಂಜೆಕ್ಷನ್ ಖರೀದಿಸಲು 278 ರೂಪಾಯಿ ವೆಚ್ಚವಾಗುತ್ತಿತ್ತು. ಜನೌಷಧಿ ಕೇಂದ್ರದಲ್ಲಿ ಅದೇ ಇಂಜೆಕ್ಷನ್ 78 ರೂಪಾಯಿಗಳಿಗೆ ಸಿಗುತ್ತಿದ್ದು ಮಧ್ಯಮ ವರ್ಗದ ಜನರಿಗೆ ಈ ಯೋಜನೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದರು. ಇದು ಮುಂದಕ್ಕೆ ಅಷ್ಟೇ, ನಮ್ಮ ಕೇಂದ್ರ ಸರ್ಕಾರದವರು ಏನು ಜನೌಷಧಿ ಕೇಂದ್ರ ತಂದಿದ್ದಾರೆ, ಇದರಿಂದ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೋರ್ವ ಗ್ರಾಹಕ ಬಾಬು, ಜನೌಷಧಿ ಕೇಂದ್ರದಲ್ಲಿ 20 ರೂಪಾಯಿಗಳಿಗೆ ಮಧುಮೇಹ ಮಾತ್ರೆಗಳು ದೊರಕುತ್ತಿರುವುದು ಖುಷಿ ತಂದಿದೆ ಎಂದು ಹೇಳಿದರು. 150 ರೂಪಾಯಿ ಮೆಡಿಸಿನ್ಗೆ 20-25 ರೂಪಾಯಿ ಆಗುತ್ತೆ. ಅದರಿಂದ ನಮ್ಮಂತ ಮಧ್ಯಮ ವರ್ಗದ ಜನತೆಗೆ ತುಂಬಾ ಹಣ ಉಳಿತಾಯ ಆಗುತ್ತೆ. ರಾಮಸಮುದ್ರದ ನಿವಾಸಿ ಮಹೇಶ್, ಪದೇ ಪದೇ ಕಾಣಿಸಿಕೊಳ್ಳುವ ಎದೆ ಉರಿ ಶಮನಕ್ಕಾಗಿ ಹೊರಗಡೆ 84 ರೂಪಾಯಿ ವೆಚ್ಚ ಮಾಡಬೇಕಿತ್ತು, ಆದರೆ ಅದೇ ಮಾತ್ರೆ ಜನೌಷಧಿ ಕೇಂದ್ರದಲ್ಲಿ 10 ರೂಪಾಯಿಗೆ ಸಿಗುತ್ತಿದ್ದು ತುಂಬಾ ಅನುಕೂಲಕರವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರೋದು ತುಂಬಾ ಅನುಕೂಲ ನಮ್ಮಂತ ಬಡವರಿಗೆ. ಜನೌಷಧಿ ಕೇಂದ್ರದ ಶಿವಕುಮಾರ್, ಎಲ್ಲಾ ತರಹದ ಔಷಧಿಗಳು ಅತ್ಯಲ್ಪ ದರದಲ್ಲಿ ದೊರಕುತ್ತಿದ್ದು ಬಡವರೇ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಔಷಧಿ ಖರೀದಿಸುತ್ತಿರುವುದಾಗಿ ತಿಳಿಸಿದರು. 120 ರೂಪಾಯಿ ಆಗಂತ ಮಾತ್ರೆಗಳು ಕೇವಲ 20 ರೂಪಾಯಿಗೆ ಸಿಗ್ತಾ ಇದೆ ಇಲ್ಲಿ. ಹಾಗೆ ಬಿಪಿ ಮಾತ್ರೆಗಳು ಅಷ್ಟೇ, ಹೆಚ್ಚಿನ ಪ್ರಮಾಣದಲ್ಲಿ ಬಡ ಜನತೆ ಇಲ್ಲಿ ಬಂದು ಔಷಧಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ವಿಶ್ವ ಜಾನಪದ ದಿನದ ಅಂಗವಾಗಿ ರಾಮನಗರದ ಜಾನಪದ ಲೋಕದಲ್ಲಿ ನಿನ್ನೆ ಜಾನಪದ ಉತ್ಸವ ಆಯೋಜಿಸಲಾಗಿತ್ತು. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ, ರಂಗ ನಿರ್ದೇಶಕ ಟಿಎಸ್ ನಾಗಾಭರಣ ಮತ್ತಿತರರು ಪಾಲ್ಗೊಂಡಿದ್ದರು. ಅಳಿವಿನಂಚಿನಲ್ಲಿರುವ ರಾಜ್ಯಗಳ ಜಾನಪದ ಕಲೆಗಳ ಜತೆಗೆ 10ಕ್ಕೂ ಹೆಚ್ಚು ರಾಜ್ಯದ ವಿವಿಧ ಜಾನಪದ ಕಲಾತಂಡಗಳು ಪ್ರದರ್ಶನ ನೀಡಿದವು. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೆಯುತ್ತಿರುವ ಏಷ್ಯಾ ಕ್ರೀಡಾಕೂಟದ ಮಹಿಳೆಯರ 25 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಭಾರತದ ರಾಹಿ ಸರ್ನೋಬತ್ ಇತಿಹಾಸ ನಿರ್ಮಿಸಿದ್ದಾರೆ. ಕ್ರೀಡಾಕೂಟದ 4ನೇ ದಿನವಾದ ನಿನ್ನೆ ಭಾರತದ ರೋಷಿ ಬಿನಾ ದೇವಿ ಮಹಿಳೆಯರ ವೂಶು 60 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಇದೇ ಸ್ಪರ್ಧೆಯ ಪುರುಷರ 56 ಕೆಜಿ ವಿಭಾಗದಲ್ಲಿ ಸಂತೋಷ್ ಕುಮಾರ್ ಕಂಚಿನ ಪದಕ ಪಡೆದಿದ್ದಾರೆ. ಈವರೆಗೆ ಭಾರತ 4 ಚಿನ್ನ, 3 ಬೆಳ್ಳಿ ಮತ್ತು 8 ಕಂಚಿನ ಪದಕಗಳನ್ನು ಗಳಿಸಿ ಪದಕ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಟೆನ್ನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ಸ್ ತಲುಪಿರುವ ಅಂಕಿತಾ ರೈನಾ ಒಂದು ಪದಕ ಖಾತ್ರಿಪಡಿಸಿದ್ದಾರೆ. ಭಾರತದ ಹಾಕಿ ತಂಡ ಹಾಂಕಾಂಗ್ ವಿರುದ್ದ ನಡೆದ ಲೀಗ್ ಹಂತದ ಪಂದ್ಯದಲ್ಲಿ 26-0 ಅಂತರದ ಅಮೋಘ ಗೆಲುವು ಸಾಧಿಸಿದೆ. ಏರ್ ಪಿಸ್ತೂಲ್ ಶೂಟಿಂಗ್ನಲ್ಲಿ ಚಿನ್ನ ಗೆದ್ದ ರಾಹಿ ಸರ್ನೋಬತ್ ಅವರನ್ನು ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಅಭಿನಂದಿಸಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಕೊಡಗಿಗೆ ಹೆಲ್ತ್ ಅಲರ್ಟ್, ಸಾಂಕ್ರಾಮಿಕ ರೋಗಗಳ ಕುರಿತು ಎಚ್ಚರ ವಹಿಸಿ ಆರೋಗ್ಯ ಇಲಾಖೆ, ಜನಜಾಗೃತಿಗೆ ನಿರ್ಧಾರ, ಆಘಾತಗೊಂಡವರಿಗೆ ವೈದ್ಯರ ಕೌನ್ಸೆಲಿಂಗ್. ಅರ್ಧದಷ್ಟಲ್ಲ, ಶೇಕಡ 33ರಷ್ಟು ಬೆಳೆ ನಷ್ಟವಾದರೂ ಬರ ಘೋಷಣೆ, 4 ಬಿಗಿ ಮಾನದಂಡಗಳನ್ನು ಸಡಿಲಿಸಿದ ಕೇಂದ್ರ ಸರ್ಕಾರ. ಆಗಸ್ಟ್ 31ಕ್ಕೆ ಬರ ಪೀಡಿತ ಜಿಲ್ಲೆಗಳ ಘೋಷಣೆ. ನಗರದಲ್ಲಿ ಶ್ರದ್ಧೆ ಭಕ್ತಿಯ ಬಕ್ರೀದ್ ಆಚರಣೆ, ಸಾಮೂಹಿಕ ಪ್ರಾರ್ಥನೆಯಲ್ಲಿ ಗಣ್ಯರು ಭಾಗಿ. ಏಷ್ಯನ್ ಗೇಮ್ಸ್ 2018 ಜಕಾರ್ತಾ, ದಾಖಲೆ ಬರೆದ ರಾಹಿ ಸರ್ನೋಬತ್, ಶೂಟಿಂಗ್ನಲ್ಲಿ ಜಂಟಿ ಗರಿಷ್ಠ ಪಾಯಿಂಟ್ ಗೆದ್ದ ಮಹಾರಾಷ್ಟದ ಕ್ರೀಡಾಪಟು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಗರ್ಭಿಣಿಯರಿಗೆ ವಂಶವಾಹಿ ಪರೀಕ್ಷೆ ಕಡ್ಡಾಯ, ಮಕ್ಕಳಲ್ಲಿ ಅನುವಂಶಿಕ ಕಾಯಿಲೆ ನಿಯಂತ್ರಣಕ್ಕೆ ಹೊಸ ನೀತಿ.
ರಂಗೇರುತ್ತಿದೆ ನಗರ ಸ್ಥಳೀಯ ಸಂಸ್ಥೆ ಚುನಾವಣಾ ಕಣ. ನಾಮಪತ್ರ ಹಿಂತೆಗೆತಕ್ಕೆ ಇಂದೇ ಕೊನೆಯ ದಿನ. ಒಟ್ಟು 8547 ಅಭ್ಯರ್ಥಿಗಳಿಂದ ಉಮೇದುವಾರಿಕೆ. ವರಮಹಾಲಕ್ಷ್ಮಿ ಹಬ್ಬ, ಕಳೆಗಟ್ಟಿದ ಮಾರುಕಟ್ಟೆ, ಕಣ್ಮನ ಸೆಳೆಯುತ್ತಿರುವ ಲಕ್ಷ್ಮೀ ವಿಗ್ರಹ, ಬಣ್ಣ ಬಣ್ಣದ ಬಳೆಗಳು, ಹೆಚ್ಚಿದ ವಹಿವಾಟು. ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭಾರತಕ್ಕೆ 203 ರನ್ಗಳಿಂದ ಗೆಲುವು. ಇಂಗ್ಲೆಂಡ್ ನೆಲದಲ್ಲಿ ಗೆದ್ದು ಬೀಗಿದ ವಿರಾಟ್ ಕೊಹ್ಲಿ ಬಳಗ, ಸರಣಿ ಗೆಲ್ಲುವ ತವಕದಲ್ಲಿದ್ದ ಇಂಗ್ಲೆಂಡ್ಗೆ ಹಿನ್ನಡೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ಗೆ ಭೇಟಿ, ಆವಾಸ್ ಯೋಜನೆ ಫಲಾನುಭವಿಗಳಿಗೆ ಪ್ರಮಾಣಪತ್ರ ವಿತರಣೆ. ಕೊಡಗು ಜಿಲ್ಲೆಯಲ್ಲಿ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯ, ಅಗತ್ಯ ವಸ್ತುಗಳ ಪೂರೈಕೆಗೆ ಕ್ರಮ ವಹಿಸಲು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನಿರ್ದೇಶನ. ಮುಂಗಾರು ಬಿತ್ತನೆ ಬೆಳೆ ನಾಶ ಕುರಿತು ಜಂಟಿ ಸಮೀಕ್ಷೆ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಆರ್ವಿ ದೇಶಪಾಂಡೆ ಅಧಿಕಾರಿಗಳಿಗೆ ಸೂಚನೆ. ಮತ್ತು ಏಷ್ಯಾ ಕ್ರೀಡಾಕೂಟ, ಏರ್ ಪಿಸ್ತೂಲ್ ವಿಭಾಗದಲ್ಲಿ ರಾಹಿ ಸರ್ನೋಬತ್ಗೆ ಚಿನ್ನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11:00 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.